ನಮಸ್ಕಾರ ವೀಕ್ಷಕರೇ ಇದ್ದೀರಾ ಕೆಕೆಟು ನ್ಯೂಸ್ ನಾನು ನ್ಯೂಸ್ ಬಿತ್ತರಿಸಿದ ಸುದ್ದಿ ಒಂದಕ್ಕೆ ಸ್ಪಂದಿಸಿದ ಪಿಡಿಒ ಅಧಿಕಾರಿ ಅಂಗನವಾಡಿ ಕೇಂದ್ರದ ಮುಂದಿನ ಚರಂಡಿ ಸ್ವಚ್ಛ ಕೆಕೆಟು ನ್ಯೂಸ್ಗೆ ಧನ್ಯವಾದ ಕೋರಿದ ನಾಡಿನ ಜನತೆ ಗುರವಾಡ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಹೇರೂರು ಗ್ರಾಮದ ವಾರ್ಡ್ ನಂಬರ್ ಒಂದರ ಅಂಗನವಾಡಿ ಕೇಂದ್ರದ ಮುಂದೆ ಚರಂಡಿ ನೀರಿನಿಂದ ಮಕ್ಕಳ ಪರದಾಟ ನೋಡಲಾಗಿದೆ ಕೆಕೆಟು ಸುದ್ದಿಯನ್ನು ವಾಹಿನಿ ವರದಿ ಬಿತ್ತರಿಸಿತ್ತು ಇಂತಹ ನೂರಾರು ಸಮಸ್ಯೆಗಳನ್ನು ನಮ್ಮ ವಾಹಿನಿ ಸುದ್ದಿ ಮೂಲಕ ಬಿತ್ತರಿಸಿದ ಕೂಡಲೇ ಇಂತಹ ಎಷ್ಟೋ ಸಮಸ್ಯೆಗಳು ಬಗೆಹರಿದಿದ್ದು ಜನರು ನಮ್ಮ ವಾಹಿನಿಗೆ ಧನ್ಯವಾದಗಳನ್ನು ತಿಳಿಸಿದ್ದು ಕೂಡ ಇದೆ ಹೌದು ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತೀರಾ ನಿನ್ನೆ ವಾರ್ಡ್ ನಂಬರ್ ಒಂದರಲ್ಲಿ ಚಂಡಿ ನೀರಿನಿಂದ ಪರದಾಡ್ತಿದ್ದ ಜನರ ಸಮಸ್ಯೆಯೊಂದನ್ನು ಕುರಿತು ನಾವು ಸುದ್ದಿ ಮಾಡಿದಾಗ ಕೂಡಲೇ ವರದಿಗೆ ಅಧಿಕಾರಿಗಳು ಸ್ಪರ್ಧಿಸಿ ಗ್ರಾಮ ಪಂಚಾಯಿತಿ ಪಿಡಿಒ ಅಮರೇಶ್ ಜಾರಡ್ಡಿ ಅವರು ಹೇರೂರ ಗ್ರಾಮದ ಮುಂದೆ ನಿಂತಿದ್ದ ಚಂಡಿ ನೀರನ್ನು ಸ್ವಚ್ಛಗೊಳಿಸಿ ಮಕ್ಕಳಿಗೆ ನಡೆದಾಡಲು ಅನುಕೂಲ ಮಾಡಿಕೊಟ್ಟಿದ್ದಾರೆ ವರದಿ ಮಾಡುವುದು ಮುಖ್ಯವಲ್ಲ ಆ ವರದಿಗೆ ಫಾಲೋಅಪ್ ಮಾಡುವುದು ಅಷ್ಟೇ ಮುಖ್ಯ ಅದೇ ರೀತಿ ನಮ್ಮ ವಾಹಿನಿ ಫಾಲೋ ಮಾಡುವ ಮೂಲಕ ಅಂಗನವಾಡಿ ಮಕ್ಕಳಿಗೆ ಅನುಕೂಲ ಮಾಡಿಕೊಟ್ಟಿದೆ ಅದೇ ರೀತಿ ವರದಿಗೆ ಸ್ಪಂದಿಸಿದ ಗ್ರಾಮ ಪಂಚಾಯಿತಿ ಪಿಡಿಒ ಅಮರೀಶ್ ಜಾರೆಡ್ಡಿ ಅವರಿಗೆ ಗ್ರಾಮದ ಜನರು ಹಾಗೂ ನಮ್ಮ ವಾಹಿನಿ ವತಿಯಿಂದ ಅಭಿನಂದನೆ ಸಲ್ಲಿಸುತ್ತೇವೆ ಇಂದ ನೂರಾರು ಸಮಸ್ಯೆಗಳನ್ನು ಬಗೆಹರಿಸೋಕೆ ಇಂದಿಗೂ ಎಂದೆಂದಿಗೂ ನಿಮ್ಮ ಟು ನ್ಯೂಸ್ ನಿಮ್ಮೊಂದಿಗೆ ಇರುತ್ತದೆ ವರದಿಗಾರರು ಶರಣಗೌಡ ಕಂದಕೂರ ಇಳಕಲ್ ನಮ್ಮ ಸುದ್ದಿಗಳನ್ನು ನೋಡಲು ಕೆ ಕೆ ಟು ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಷನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಧನ್ಯವಾದ